ಹಾಯ್, ನಾನು ರಾಘವೇಂದ್ರ, ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ. ಏನೇನಾಯ್ತು ಮಾರುಕಟ್ಟೆಯಲ್ಲಿ, ಯಾವ ಥರ ಇವತ್ತು ಬೆಳಗ್ಗೆ ನಿಫ್ಟಿ ಫಾಲ್ ಆಯಿತು ಮತ್ತು ರಿಕವರಿ ಆಯಿತು, ಇದನ್ನೆಲ್ಲ ವೀಡಿಯೋದಲ್ಲಿ ಹೇಳ್ತೀನಿ ಕಂಪ್ಲೀಟಾಗಿ. ವೀಡಿಯೋನ ನೋಡಿ, ನಿನ್ನೆ ವೀಡಿಯೋ ಮಾಡ್ತಾ ನಾನು ಹೇಳಿದ್ದೆ ಅಮೆರಿಕದ ಮಾರುಕಟ್ಟೆಗಳು ಆಟೋಮಿಗೆ ಕುಸಿತವನ್ನು ಕಂಡಿತ್ತು. ನಿಫ್ಟಿಯಲ್ಲಿ ಕೇಸ್ ಎಲ್ಲ 15,700 ಬ್ರೇಕ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟು 15,200ವರೆಗೂ ಕೂಡ ಫಾಲ್ ಆಗುವ ಚಾನ್ಸಸ್ ಇದೆ ಅಂತ. ಬಟ್ ನಾನು ಹೇಳಿದೆ 15,700 ಕೆಳಗೆ ಕ್ಲೋಸ್ ಆದರೆ ಆ ಲೆವೆಲ್ಗಳು ಬರ್ಬೋದು ಅಂತ. ಬಟ್ ಇವತ್ತು ಇವತ್ತೇ ಹತ್ತತ್ರ ಆ ಲೆವೆಲ್ಗಳನ್ನು ನಿಫ್ಟಿ ತೋರಿಸ್ತು. ಸೊ ನಿನ್ನೆ ಅಮೆರಿಕದ ಮಾರುಕಟ್ಟೆಗಳು ಕುಸಿತವನ್ನು ಕಂಡು ರಿಕವರಿಯಾಗಿ ಮತ್ತೆ ಕುಸಿತದಲ್ಲೇ 200 ಅಂಕಗಳು ಹೆಚ್ಚು ಕುಸಿತದಲ್ಲಿ ಡೋಜಾನ್ಸ್ ಕ್ಲೋಸ್ ಆಗಿತ್ತು. ಬೆಳಿಗ್ಗೆ ಏಷ್ಯನ್ ಮಾರುಕಟ್ಟೆಗಳು ವೀಕಿತ್ತು ಆ್ಯಂಡ್ ನಮ್ಮ ನಿಫ್ಟಿ 77 ಅಂಕಗಳ ಇಳಿಕೆಯಲ್ಲಿ ಬೆಳಿಗ್ಗೆ ಓಪನ್ ಆಗುತ್ತೆ. ಆ್ಯಂಡ್ ನಿಫ್ಟಿ ಇವತ್ತು ಲೋ ನೋಡಿ 15,511. ಸೊ ಆಲ್ಮೋಸ್ಟ್ 15,500 ಹತ್ರ ಬಂದು ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲೋಗಿದೆ. ಆ್ಯಂಡ್ ಮಧ್ಯಾಹ್ನ ಮೇಲೆ ಒಳ್ಳೆಯ ಒಂದು ಶಾರ್ಟ್ ಕವರಿಂಗ್ ರ್ಯಾಲಿ ನಿಫ್ಟಿಯಲ್ಲಿ ಬರುತ್ತೆ, 15,793 ಹಿಟ್ ಮಾಡುತ್ತೆ. ಸೊ ನಿಫ್ಟಿ ಚಾರ್ಟ್ ನೋಡ್ತಾ ಹೋಗೋದಾದ್ರೆ ನಿಫ್ಟಿ ಇವತ್ತು ಸುಮಾರು 10-15ಕ್ಕೆ ಡೇ ಲೋನ ಹಿಟ್ ಮಾಡುತ್ತೆ, ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗ್ಲಿಕ್ಕೆ ಶುರು ಆಗುತ್ತೆ. ರಿಯಲ್ ಶಾರ್ಟ್ ಕವರಿಂಗ್ ರ್ಯಾಲಿ ಮಧ್ಯಾಹ್ನ 2:30 ಮೇಲೆ ಬರುತ್ತೆ. ಯೂಶ್ವಲಿ ಶುಕ್ರವಾರ ಮಧ್ಯಾಹ್ನ ಈ ತರ ಶಾರ್ಟ್ ಕವರಿಂಗ್ ರ್ಯಾಲಿ ಬರುತ್ತೆ. ಇತ್ತೀಚಿನ ತಿಂಗಳುಗಳಲ್ಲಿ ಶುಕ್ರವಾರ ಈ ತರದ್ದು ಶಾರ್ಟ್ ಕವರಿಂಗ್ ರ್ಯಾಲಿ ಬರೋದು ಕಡಿಮೆ ಆಗಿತ್ತು. ಬಟ್ ಇವತ್ತು ಒಳ್ಳೆಯ ಶಾರ್ಟ್ ಕವರಿಂಗ್ ರ್ಯಾಲಿ ನಮ್ಮ ಮಾರುಕಟ್ಟೆಯಲ್ಲಿ ಬಂತು. ಸೊ ನಿಫ್ಟಿ 15,632 ಡೇ ಹೈನ ಹಿಟ್ ಮಾಡುತ್ತೆ ಇವತ್ತು 2:30 ಮೇಲೆ. ಸೊ ಕೊನೆಗೆ 28 ಅಂಕಗಳ ಇಳಿಕೆಯಲ್ಲಿ ನಿಫ್ಟಿ ಕ್ಲೋಸ್ ಆಗುತ್ತೆ. ನೋಡಿ, ಏನು ಬಿಗ್ ಪ್ಲೇಯರ್ಸ್ ಏನಿದ್ದಾರೆ ಅವ್ರು ಇಷ್ಟು ದಿನ ನಿಫ್ಟಿಯನ್ನು 15,700 15,900 ರೇಂಜಲ್ಲಿ ಲಾಕ್ ಮಾಡಿ ಟ್ರೇಡ್ ಮಾಡ್ತಾ ಇದ್ರು, ಅಥವಾ ಲಾಕಿಂಗ್ ಆ ರೇಂಜಲ್ಲಿ ಟ್ರೇಡ್ ಆಗ್ತಿತ್ತು. ನಿಫ್ಟಿ ಕೊನೆಗೂ ಕೂಡ ಅದೇ ರೇಂಜಲ್ಲಿ ಇವತ್ತು ಕ್ಲೋಸ್ ಆಗಿದೆ. ಸೊ ಡೆಫಿನೆಟ್ಲಿ ಆ ರೇಂಜ್ ಏನಿದೆ ಅದರಲ್ಲೇ ನಿಫ್ಟಿ ಆಟ ಆಡ್ತಿದೆ. ಒಂದೇ ಆ ಡೌನ್ ಸೈಡಲ್ಲಿ ಕ್ಲೋಸ್ ಆಗಬೇಕಿಲ್ಲ, ಅಪ್ ಸೈಡಲ್ಲಿ ಅದನ್ನ ಬ್ರೇಕ್ ಆಗಿ ಕ್ಲೋಸ್ ಆಗಬೇಕಿತ್ತು. ಬಟ್ ಅದಾವತ್ತು ಆಗಿಲ್ಲ. ಆ ಡೌನ್ ಕಂಡ್ರೂ ಕೂಡ ಮತ್ತೆ ಅದನ್ನ ಯಶಸ್ವಿಯಾಗಿ ರೇಂಜ್ಗೆ ತರದಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಬ್ಯಾಂಕ್ ನಿಫ್ಟಿ ಇವತ್ತು 161 ಅಂಕಗಳ ಇಳಿಕೆಯಲ್ಲಿ ಓಪನ್ ಆಯಿತು. ನಿನ್ನೆ ಬ್ಯಾಂಕ್ ನಿಫ್ಟಿ ಮಾರುಕಟ್ಟೆಯಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ನ ಕೊಟ್ಟಿತ್ತು, ಇವತ್ತು ಕೂಡ ಬ್ಯಾಂಕ್ ನಿಫ್ಟಿ ಆ ಪರ್ಫಾರ್ಮೆನ್ಸ್ನ ಮುಂದುವರಿಸಿತ್ತು. ಬ್ಯಾಂಕ್ ನಿಫ್ಟಿ ಇವತ್ತು ಫಸ್ಟ್ 5 ನಿಮಿಷದ ಕ್ಯಾಂಡಲೇ ಡೇ ಲೋನ ಹಿಟ್ ಮಾಡುತ್ತೆ, 33,080, ಆ್ಯಂಡ್ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗುತ್ತೆ. ಇಂಪಾರ್ಟೆಂಟ್ ಸೈಕಾಲಜಿಕಲ್ ಲೆವೆಲ್ಸ್ ನೋಡಿ, 15,500 ಹತ್ತತ್ರ ನಿಫ್ಟಿ ಬೌನ್ಸ್ ಬ್ಯಾಕ್ ಆಗಿರೋದು, ಬ್ಯಾಂಕ್ ನಿಫ್ಟಿ 33,000 ಹತ್ರ ಬೌನ್ಸ್ ಬ್ಯಾಕ್ ಆಗಿರೋದು. ಆ್ಯಂಡ್ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಮಧ್ಯಾಹ್ನ 2:30 ಮೇಲೆ ಒಳ್ಳೆಯ ರ್ಯಾಲಿ ಕಂಡುಬರುತ್ತೆ. ಸೊ ಡೇ ಲೋ ಇಂದ ಇವತ್ತು ಆಲ್ಮೋಸ್ಟ್ ಒಂದು 550ಕ್ಕೂ ಹೆಚ್ಚು ಅಂಕಗಳ ಏರಿಕೆಯನ್ನು ಬ್ಯಾಂಕ್ ನಿಫ್ಟಿ ಕಂಡಿದೆ. ಕೊನೆಗೆ 114 ಅಂಕಗಳ ಏರಿಕೆಯಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗುತ್ತೆ. ನಿಫ್ಟಿ ನೋಡ್ತಾ ಹೋದಾದ್ರೆ ನಿಫ್ಟಿ ಇವತ್ತು ಏನಾಗಿದೆ, ಓಪನ್ ಇಂಟ್ರೆಸ್ಟ್ ರೈಸ್ ಆಗಿದೆ, ಹಾಗೆ ಬಿದ್ದಿದೆ. ಸೊ ಶಾರ್ಟ್ ಬಿಲ್ಡಪ್ ನಿಫ್ಟಿಯಲ್ಲಿ ಆದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆಗೋದ್ರ ಜೊತೆಗೆ ಬೆಲೆಯೂ ಕೂಡ ಜಾಸ್ತಿ ಆಗಿರೋದ್ರಿಂದ ಲಾಂಗ್ ಬಿಲ್ಡಪ್ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಕಾಣ್ತಾ ಇತ್ತು. ಇನ್ನು ನಿಫ್ಟಿ 50ಯಲ್ಲಿ ಟಾಪ್ ಲೂಸರ್ ಹೊರತಾದ್ರೆ ONGC 13.5% ಕುಸಿತ, ಆ್ಯಂಡ್ ರಿಲಯನ್ಸ್ 7.2% ಕುಸಿತ. ಯಾಕೆ ಈ ಶೇರ್ಗಳು ಇಷ್ಟು ಕುಸಿತವನ್ನು ಕಂಡು? ಸೊ ಮೇಯ್ನ್ ಆಗಿ ನೋಡಿ, ಯಾವುದೇ ಒಂದು ನ್ಯೂಸ್ ಬಂದಾಗ ಆ ನ್ಯೂಸ್ಗಳು ಕಂಪನಿಗೆ ಪಾಸಿಟಿವ್ ಆಗಿದ್ರೆ ಅಥವಾ ನೆಗೆಟಿವ್ ಆಗಿ ಇದ್ರೆ ಆ ಶೇರ್ಗಳು ತುಂಬ ದೊಡ್ಡ ವೈಲೆಂಟ್ ಮೂವ್ನ ಕೊಡುತ್ತೆ. ಆ ಥರ ವೈಲೆಂಟ್ ಮೂವ್ ಕೊಟ್ಟಾಗ ಇಂಟ್ರಾಡೇ ಟ್ರೇಡರ್ಸ್ಗಳು, ಆಪ್ಷನ್ ಟ್ರೇಡರ್ಸ್ಗಳು ಆ ನ್ಯೂಸ್ ಗೊತ್ತಿದ್ದು ಇದು ಸ್ವಲ್ಪ ಅನಲೈಸ್ ಮಾಡಿದ್ರೆ ನಾವು ಅಥವಾ ಕಾಲ್ಸ್ ಒಳ್ಳೆ ನ್ಯೂಸ್ ಆದರೆ ಕಾಲ್ಸ್ ಪುಟ್ಸ್ ತಗೊಂಡು ಒಂದೇ ದಿನದಲ್ಲಿ ತುಂಬ ಒಳ್ಳೆ ಲಾಭವನ್ನು ಗಳಿಸ್ಬೋದು ಅನ್ನೋದಕ್ಕೆ ಇವತ್ತು ONGC ಕೂಡ ಸಾಕ್ಷಿ. ಯಾಕಂದ್ರೆ ONGC ಆ ನ್ಯೂಸಿಂದ ಏನು ಕುಸಿತವನ್ನು ಕಂಡು ಸೊ ಬೆಳಿಗ್ಗೆ ಪುಟ್ಸ್ಗಳನ್ನು ತಗೊಂಡಿದ್ರು ಕೂಡ ಒಳ್ಳೆಯ ಒಂದು ಲಾಭ ಬಂದಿರೋದು. ಬಟ್ ನ್ಯೂಸ್ ಫ್ಲೋ ಆದಾಗ ನಾವು ಸ್ವಲ್ಪ ಹುಷಾರಾಗಿರ್ಬೇಕಾಗ್ತದೆ, ಅದು ಸ್ವಲ್ಪ ನ್ಯೂಸನ್ನು ಅನಲೈಸ್ ಮಾಡಬೇಕಾಗುತ್ತೆ ನಿಜವಾಗ್ಲೂ ಅದು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಆ ಕಂಪ್ನಿಗೆ ಅಂತ. ಯಾಕೆ ONGC ಶೇರ್ಗಳು ಅಷ್ಟು ಕುಸಿತವನ್ನು ಕಂಡು ಅಂದರೆ, ಗೌರ್ಮೆಂಟ್ ಒಂದು ಸ್ಪೆಷಲ್ ಅಡಿಷನಲ್ ಎಕ್ಸೈಸ್ ಡ್ಯೂಟಿಯನ್ನು ಇಂಪೋಸ್ ಮಾಡಿತ್ತು. ಪ್ರತಿ ಟನ್ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಮೇಲೆ 23,250 ರೂಪಾಯಿ ಚಾರ್ಜಸ್ಸನ್ನು ಹಾಕ್ತಿತ್ತು. ಸೊ ಡೆಫಿನೆಟ್ಟಾಗಿ ONGC ಇದು ಹೊಡೆತ. ಪ್ರತಿ ಟನ್ ಕ್ರೂಡ್ ಆಯಿಲ್ ಅಂದರೆ ಇದು ಅಂದರೆ ಟನ್ನಿಗೆ 23,250 ಅಂದರೆ ಡೆಫಿನೆಟ್ಟಾಗಿ ತುಂಬ ಟನ್ನನ್ನು ಉತ್ಪಾದನೆ ಮಾಡೋಕ್ಕೆ ಇದು ಹೆವಿ ಆಗುತ್ತೆ, ಬರ್ಡನ್ ಆಗುತ್ತೆ. ಸೊ ಹಾಗಾಗಿ ಇದು ONGC ನೆಗೆಟಿವ್ ನ್ಯೂಸ್ ಆಗಿ ಪರಿಣಾಮಗೊಂಡು ಈವನ್ ರಿಲಯನ್ಸ್ ಕೂಡ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಮಾಡೋದ್ರಿಂದ ಅದು ಇವತ್ತು 7 IOC ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ONGC, ರಿಲಯನ್ಸ್ ಎಲ್ಲವೂ ಕೂಡ ಇವತ್ತು ಕುಸಿತವನ್ನು ಕಂಡು. ಹಾಗಾದ್ರೆ ಇವತ್ತು ಯಾರು ಟಾಪ್ ಗೇನರ್ಲಿ ಇದ್ರು ಕೇಳಿದ್ರೆ, ಬಜಾಜ್ ಫೈನಾನ್ಸ್ ಮತ್ತು ಬಜಾಜ್ ಫೈನಾನ್ಸ್ ಸರ್ವಿಸ್ ಎರಡೂ ಕೂಡ ಇವತ್ತು 3.5%ಗಿಂತ ಹೆಚ್ಚು ಅಧಿಕ ಗಳಿಕೆಯನ್ನು ಕಂಡಿತ್ತು. ಆ್ಯಂಡ್ ITC ಶೇರ್ಗಳು ಇವತ್ತು ಆಲ್ಮೋಸ್ಟ್ 4% ಏರಿಕೆಯೊಂದಿಗೆ ನಿಫ್ಟಿ 50ಯಲ್ಲಿ ಟಾಪ್ ಗೇನರ್ಸ್ ಆಗಿದ್ದು. ಆ್ಯಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ AU Bank 2.16% ಕುಸಿತವನ್ನು ಕಂಡ್ರೆ ಫೆಡರಲ್ ಬ್ಯಾಂಕ್ ಇವತ್ತು ಅವ್ರ ಪರ್ಫಾರ್ಮೆನ್ಸ್ ಮಾಡಿತ್ತು, 3.82% ಏರಿಕೆಯೊಂದಿಗೆ. ನಾವು ಇನ್ನು ಸೆಕ್ಟರ್ ವೈಸ್ ಇವತ್ತು ನೋಡ್ತಾ ಹೋದಾದ್ರೆ ಎಲ್ಲ ಸೆಕ್ಟರ್ಗಳು ಇವತ್ತು ಗ್ರೀನಲ್ಲಿ ಇದ್ದು. ಆ್ಯಂಡ್ ನಿನ್ನೆ ಇವತ್ತು ಗ್ಯಾಪ್ ಡೌನ್ ಆಗಿದ್ದು ನೋಡಿ, ನಿಫ್ಟಿ ಅಷ್ಟೆಲ್ಲ ಪ್ರಮಾಣದ ಕುಸಿತವನ್ನು ಕಂಡಿದ್ದು ನೋಡಿ, 200ಕ್ಕೂ ಹೆಚ್ಚು ಅಂಕಗಳ ಕುಸಿತವನ್ನು ಒಂದು ಹಂತದಲ್ಲಿ ನಿಫ್ಟಿ ತೋರಿಸ್ತಾ ಇತ್ತು. ಅವಾಗ ಎಲ್ಲ ಸೆಕ್ಟರ್ಗಳು ಕೂಡ ಮೇಜರ್ ಆಗಿ ರೆಡ್ಡಲ್ಲಿ ಟ್ರೇಡ್ ಆಗ್ತಿದ್ವು. ಬಟ್ ಕೊನೆಗೆ ಎಲ್ಲ ಸೆಕ್ಟರ್ಗಳು ಕೂಡ ಗ್ರೀನಲ್ಲಿ ಕ್ಲೋಸ್ ಆದವು, ಎಸ್ಪೆಷಲಿ FMCG ಜುಬಿಲಿಯಂಟ್ ಫುಡ್ ಶೇರ್ಗಳು 5%ಗೂ ಹೆಚ್ಚು ಏರಿಕೆಯನ್ನು ಇವತ್ತು ಕಂಡಿತ್ತು. ಆ್ಯಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲವೂ ಕೂಡ ಗ್ರೀನ್ ಲೈಟ್ ಹಾಕಿದ್ದು. ಇಂಡಿಯಾವಿಗೆ ಸ್ವಲ್ಪ ಕೂಲ್ ಡೌನ್ ಆಗಿದೆ, 2.70%. ಬಟ್ ಸ್ಟಿಲ್
ಇಪ್ಪತ್ತೊಂದು ಕಾಲ್ 21.25 ಇದೆ. ಸೊ ಡೆಫಿನೆಟ್ ಆಗಿ ಫಿಯರ್ ಮಾರುಕಟ್ಟೆಯಲ್ಲಿ ಇನ್ನೂ ಇದೇ. ದೆನ್ ಬ್ರೆಂಟ್ ಕ್ರೂಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ನೋಡ್ತಾ ಹೋದ್ರೆ 110.93. ಸೊ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ ಇದು ಟೈಟ್, ಇದು ಕೂಡ ಟೈಟ್ ರೇಂಜ್ ಅಲ್ಲಿ ಇದೆ. ಒಂದು 108-114 ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ದೆನ್ ಡಾಲರ್ ಇಂಡೆಕ್ಸ್ ನೋಡ್ತಾ ಹೋದಾದ್ರೆ ಡಾಲರ್ ಇಂಡೆಕ್ಸ್ ಅಲ್ಲಿ ಸ್ಟ್ರೆಂತ್ ಮುಂದುವರೆದಿದೆ. ಆಲ್ಮೋಸ್ಟ್ 52 ವಾರದ ಗರಿಷ್ಠ ಬೆಲೆ ಹತ್ತಿರ ಡಾಲರ್ ಇಂಡೆಕ್ಸ್ ಟ್ರೇಡ್ ಆಗ್ತಾ ಇದೆ. ಸೊ ನಮ್ಮ ರೂಪಿ ಕೂಡ ಇವತ್ತು 79 ಫ್ರೆಶ್ ಲೋನ ಹಿಟ್ ಮಾಡಿತ್ತು, ಕೊನೆಗೆ 79 ಮೇಲ್ಗಡೆನೆ ಕ್ಲೋಸ್ ಆಗಿದೆ. ಸೊ ಡೆಫಿನೆಟ್ ಆಗಿ ಒಂದ್ ಕಡೆ ಮಾರ್ಕೆಟ್ ರೂಪಿ ನೋಡಿ ಟ್ರೇಡ್ ತಗೋದಾದ್ರೆ ಮಾರ್ಕೆಟ್ ಸಮ ಬೀಳ್ತದೆ ಅಂತ ಅನ್ಕೋತಿದ್ವಿ. ಬಟ್ ಸ್ಟಿಲ್ ಮಾರ್ಕೆಟ್ ರಿಕವರಿ ಆಯಿತು. ಬಟ್ ಇದು ರಿಕವರಿ ಎಷ್ಟು ದಿನ ಸಸ್ಟೈನ್ ಆಗುತ್ತೆ ಗೊತ್ತಿಲ್ಲ, ಯಾಕಂದ್ರೆ ರೂಪಿ ಹೋಗ್ತಿರೋದು ನೋಡಿದ್ರೆ ಫಿಯರ್ ಆಗುತ್ತೆ. ಮಾರ್ಕೆಟ್ ಅಪ್ಸೈಡ್ ಕ್ಯಾಪ್ ಆಗೋದನ್ನ ಸ್ಪಷ್ಟವಾಗಿ ಇದು ಸೂಚಿಸುತ್ತೆ. ಸೊ ಅದು ಬಿಟ್ಟರೆ ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ FIIಗಳು ಮತ್ತೆ ಸೆಲ್ಲಿಂಗ್ಗೆ ಬಂದಿದ್ದಾರೆ. ಸೊ ಮೊನ್ನೆ ಏನು ಎಕ್ಸ್ಪೈರಿ ದಿನ ಅವರು ಕಡಿಮೆ ಸೆಲ್ ಮಾಡಿದರು, ಬಟ್ ಸ್ಟಿಲ್ ಅವ್ರು ಮತ್ತೆ ಅಗೈನ್ ತಮ್ಮ ವಿಗ್ರಸ್ ಸೆಲ್ಲಿಂಗ್ನ ಮುಂದುವರೆಸಿದ್ದಾರೆ. 2,324 ಕೋಟಿ ರೂಪಾಯಿ ಮೊತ್ತದ ಶೇರುಗಳನ್ನು ನಮ್ಮ ಮಾರುಕಟ್ಟೆಯಲ್ಲಿ ಸೆಲ್ ಮಾಡಿದರೆ, DIIಗಳು 1,310 ಕೋಟಿ ರೂಪಾಯಿ ಮೊತ್ತದ ಶೇರುಗಳನ್ನು ನಮ್ಮ ಮಾರುಕಟ್ಟೆಯಲ್ಲಿ ಬೈ ಮಾಡಿದ್ದಾರೆ. ಸದ್ಯಕ್ಕೆ ವಿಶ್ವದ ಮಾರುಕಟ್ಟೆಗಳ ಬಗ್ಗೆ ಗಮನ ಹರಿಸೋದಾದರೆ ಅಮೆರಿಕದ ಮಾರುಕಟ್ಟೆಗಳು ಅಗೈನ್ ಕುಸಿತವನ್ನು ಕಾಣ್ತಾ ಇದೆ. ಡೋಜಾನ್ಸ್ 38 ಅಂಕಗಳ ಇಳಿಕೆಯಲ್ಲಿ, ತುಂಬ ವಾಲಿಟಿಲಿಟಿ ಇದೆ ಅಲ್ಲೂ ಕೂಡ. ಆ್ಯಂಡ್ ನಸ್ಟಾಕ್ 12 ಅಂಕಗಳ ಇಳಿಕೆಯಲ್ಲಿದೆ. ಅಲ್ಲಿ ವಿಕ್ಸ್ ನೋಡಿದ್ರೆ 27.56 ಕೂಲ್ ಡೌನ್ ಆಗಿದೆ. ಸೊ ವಿಕ್ಸ್ ಕೂಲ್ ಡೌನ್ ಆಗ್ತಾ ಹೋದಂಗೆ ಮಾರ್ಕೆಟಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಕಾಣ್ಬೋದು. ಆ್ಯಂಡ್ ಯುರೋಪ್ ಮಾರುಕಟ್ಟೆಗಳು ಗ್ರೀನಲ್ಲಿ ಟ್ರೇಡ್ ಆಗ್ತಾ ಇದೆ. ಆ್ಯಂಡ್ ಯೂರೋಝೋನ್ ಇನ್ಫ್ಲೇಷನ್ ರೆಕಾರ್ಡ್ ಹೈಯಲ್ಲಿ ಇದೆ, 8.6% ಬಂದಿದೆ. ಅಂದರೆ ಯೂರೋಝೋನ್ ಅಂತ ಹೇಳಿದ್ರೆ ಯೂರೋನ ಯಾರು ಕರೆನ್ಸಿಯಾಗಿ ಒಂದು 19 ಸ್ಟೇಟ್ಗಳು ಅಡಾಪ್ಟ್ ಮಾಡ್ಕೊಂಡಿರ್ತವೆ, ಅವುಗಳನ್ನ ಯೂರೋಝೋನ್ ಅಂತ ಕರಿತೀವಿ. ಸೊ ಆ ಯೂರೋಝೋನ್ ಇನ್ಫ್ಲೇಷನ್ 8.6% ಇದೆ. ಆ್ಯಂಡ್ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ 11 ವರ್ಷದಲ್ಲೇ ಫಸ್ಟ್ ರೇಟ್ ಹೈಕನ್ನ ಮಾಡಲಿಕ್ಕೆ ಇದೆ. ಸೊ ಮಾರ್ಕೆಟ್ ಯಾಕೆ ಬೀಳ್ತಿದೆ ಅಂದರೆ ನಾವು ಹಿಂದಿನ ವೀಡಿಯೋಗಳೆಲ್ಲ ಹೇಳಿದ್ದೆ, ಹಣದುಬ್ಬರ ಏರಿಕೆ, ಇಂಟ್ರೆಸ್ಟ್ ರೇಟ್ ಹೈಕ್. ಅಗೈನ್ ಯುರೋಪಿಯನ್ ಮಾರುಕಟ್ಟೆಗಳಲ್ಲಿ ನಾನು ಡ್ಯಾಕ್ಸ್ ಹೇಳಿದೆ ನಿಮಗೆ, ಜರ್ಮನಿಯ ಮಾರುಕಟ್ಟೆ ಅದು ಆಲ್ಮೋಸ್ಟ್ ಸ್ವಲ್ಪ ಕುಸಿತವನ್ನು ಕಂಡರೆ ಅದು 52 ವಾರದ ಕನಿಷ್ಠ ಬೆಲೆಯಲ್ಲಿ ಟ್ರೇಡ್ ಹತ್ತತ್ರ ಹೋಗುತ್ತೆ. ಸೊ ಅಗೈನ್ ಯುರೋಪಿಯನ್ ಝೋನ್ಗೆ ಇದು ಒಳ್ಳೆಯ ನ್ಯೂಸ್ ಅಲ್ಲ, ಅದು ಯುರೋಪಿಯನ್ ಮಾರುಕಟ್ಟೆಗಳಿಗೆ ಇದು ಒಳ್ಳೆಯ ನ್ಯೂಸ್ ಅಲ್ಲ. ಆ್ಯಂಡ್ ನಿನ್ನೆ ನಾನು ಒಂದು ಸ್ಟಾಕನ್ನು ವಾಚ್ ಮಾಡಲಿಕ್ಕೆ ಹೇಳಿದ್ದೆ, ಓರಿಯೆಂಟ್ ಬೆಲ್ಸ್ ಷೇರುಗಳನ್ನು ವಾಚ್ ಮಾಡಲಿಕ್ಕೆ ಹೇಳಿದ್ದೆ. ಸೊ ಈ ಷೇರುಗಳಲ್ಲಿ ಏನು ಒಂದು ಒಳ್ಳೆಯ ಓಟ ಕಂಡುಬರ್ಬೋದು, ಸ್ವಲ್ಪ ಕುಸಿತ ಕಂಡರೂ ಒಳ್ಳೆಯ ಓಟ ಕಂಡುಬರ್ಬೋದು ಅಂತ ಹೇಳಿದ್ದೆ. ಸೊ ಬಟ್ ಓರಿಯೆಂಟಲ್ ಬೆಲ್ಲಲ್ಲಿ ಅಂತಹ ದೊಡ್ಡ ಮೂಮೆಂಟ್ ಕಂಡು ಬಂದಿರಲಿಲ್ಲ. ಬಟ್ ಸ್ಟಿಲ್ ಓರಿಯೆಂಟ್ ಬ್ಯಾಂಕ್ ಇವತ್ತು ಓಪನ್ ಆದಮೇಲೆ ಒಳ್ಳೆಯ ಒಂದು ರ್ಯಾಲಿಯನ್ನು ಕೊಡ್ತು. ಸೊ ಇವತ್ತು ನೋಡ್ತಾ ಹೋದರೆ 728 ಓರಿಯೆಂಟಲ್ ಬ್ಯಾಂಕ್ ಇವತ್ತು ಹೈ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಅಲ್ಲಿಂದ ಡೌನ್ ಫಾಲ್ ಆಯಿತು, 696ಕ್ಕೆ ಬಂತು. ಇವನ್ 696 ಅಲ್ಲ 692 ಹಿಟ್ ಮಾಡಿ ಸುಮಾರು 728 ತನಕ ಹೋಗಿ ಕೊನೆಗೆ ಅದೇ ರೇಂಜಲ್ಲಿ ಕ್ಲೋಸ್ ಆಗಿದೆ. 716-714 ರೇಂಜಲ್ಲಿ ಕ್ಲೋಸ್ ಆಗಿದೆ. ಸೊ ಈ ಷೇರುಗಳಲ್ಲಿ ಪ್ರತಿ ಡಿಪ್ಪಲ್ಲೂ ಕೂಡ ಬೈ ಬರ್ಬೋದು. 740-760 ರೇಂಜ್ಗಳು ಕೂಡ ಬರ್ತಕ್ಕಂಥ ಚಾನ್ಸಸ್ ಇದೆ. ಸೊ ನಮ್ಮ HDFC ನಿಫ್ಟಿ ನೋಡಿದ್ರೆ ತುಂಬ ಫ್ಲಾಟಲ್ಲಿ ಟ್ರೇಡ್ ಆಗ್ತಿದೆ, ಒಂದು ಅಂಕಗಳ ಇಳಿಕೆಯಲ್ಲಿ ಕ್ಲೋಸ್ ಆಗ್ತಿದೆ. ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎಲ್ಲೋಗುತ್ತೆ, ಸೋಮವಾರಕ್ಕೆ ವಾಚ್ ಮಾಡಬೇಕಾದ ಸ್ಟಾಕ್ಗಳು ಯಾವುದು, ಇದನ್ನೆಲ್ಲ ಭಾನುವಾರದ ವೀಡಿಯೋದಲ್ಲಿ ಹೇಳ್ತೀನಿ. ಸ್ಟಾಕ್ ಮಾರ್ಕೆಟ್ ವೀಕ್ ಅಹೆಡ್ ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ನನ್ನ ಮಾಹಿತಿ ಇಷ್ಟ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ